ಕನ್ನಡಿಗರೆಲ್ಲರಿಗೂ ನಮಸ್ಕಾರ. ಸಿರಿಗನ್ನಡದ ಇಂದಿನ ಸಂಚಿಕೆಯಲ್ಲಿ ನಿಮಗೆ ಬಾದಾಮಿ ಚಾಲುಕ್ಯರ ಬಗ್ಗೆ ತಿಳಿಸ್ತಾ ಇದ್ದೇವೆ. ನಮ್ಮ ಕರ್ನಾಟಕದ ರಾಜಕೀಯ ಸಾಂಸ್ಕೃತಿಕ ಇತಿಹಾಸದಲ್ಲಿ ಪ್ರಮುಖ ಪಾತ್ರ ವಹಿಸುವ ಈ ರಾಜವಂಶ ನಮ್ಮ ಸಂಪೂರ್ಣ ಕರ್ನಾಟಕ ಮಾತ್ರವಲ್ಲದೆ ಒರಿಸ್ಸಾ, ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ತಮ್ಮ ಆಧಿಪತ್ಯ ಸಾಧಿಸಿದ್ರು. ಸುಮಾರು 257 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ಈ ರಾಜವಂಶವನ್ನ ಸ್ಥಾಪಿಸಿದವನು ಜಯಸಿಂಹ. ನಮ್ಮ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಅಥವಾ ವಾತಾಪಿ ಇವರ ರಾಜಧಾನಿಯಾಗಿದ್ದು ವರಹ ಇವರ ರಾಜಲಾಂಛನವಾಗಿತ್ತು. ಪ್ರಾರಂಭದಲ್ಲಿ ಈ ರಾಜವಂಶವನ್ನ ಜಯಸಿಂಹ, ರಣರಾಗ, 1ನೇ ಪುಲಕೇಶಿ, 1ನೇ ಕೀರ್ತಿವರ್ಮ, ಮಂಗಳೇಶ ಹೀಗೆ ಅನೇಕ ದೊರೆಗಳು ಆಳಿದ್ದು ಇವರಲ್ಲಿ ಮಂಗಳೇಶ ಪ್ರಮುಖ. ಕಳಚೂರ್ಯರ ಬುದ್ಧರಾಜರನ್ನು ಸೋಲಿಸಿ ಗುಜರಾತ್ ಅನ್ನ ಇತ ವಶಪಡಿಸಿಕೊಳ್ತಾನೆ. ನಂತರದ ದಿನಗಳಲ್ಲಿ ದೇವತಿ ದ್ವೀಪದ ಸ್ವಾಮಿರಾಜನನ್ನು ಕೂಡ ಇತ ಸೋಲಿಸುವುದರ ಮೂಲಕ ಈ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವನ್ನ ವಿಸ್ತರಿಸುತ್ತಾನೆ. ಇನ್ನು ಅಂತ್ಯದಲ್ಲಿ ಈತ ತನ್ನ ಸಹೋದರನ ಪುತ್ರನಿಂದಲೇ ಹತನಾಗಿ ಅಂತ್ಯ ಕಾಣ್ತಾನೆ. ಇನ್ನು ಈ ರಾಜವಂಶದಲ್ಲಿ ಬರುವಂತಹ ಪ್ರಮುಖ ದೊರೆ ಎಂದರೆ ಇಮ್ಮಡಿ ಪುಲಕೇಶಿ. ಕರ್ನಾಟಕ ಮಾತ್ರವಲ್ಲದೆ ಇಡೀ ಭಾರತದ ಇತಿಹಾಸದಲ್ಲಿಯೇ ಅಪ್ರತಿಮ ಸಾಮ್ರಾಜ್ಯ ನಿರ್ಮಾಪಕ ಎಂದು ಹೆಸರಾಗಿರುವ ಈತ ರಾಜಕೀಯ ನೈಪುಣ್ಯತೆ, ಮಹತ್ವಾಕಾಂಕ್ಷೆ, ದಕ್ಷತೆ ಹಾಗೂ ದೂರದೃಷ್ಟಿ ಹೊಂದಿರುವಂತಹ ದೊರೆ. ತನ್ನ ಚಿಕ್ಕಪ್ಪ ಮಂಗಳೇಶನನ್ನೇ ಅಂತ್ಯಗೊಳಿಸುವುದರ ಮೂಲಕ ಪಟ್ಟಕ್ಕೆ ಬಂದ ಈತ ಆ ಸಂದರ್ಭದಲ್ಲಿ ಏರ್ಪಟ್ಟಂತಹ ಆಂತರಿಕ ಕಲಹವನ್ನ ಸಮರ್ಥವಾಗಿ ನಿವಾರಿಸುತ್ತಾರೆ. ಇನ್ನು ಈತನ ಸಾಧನೆಗಳ ಬಗ್ಗೆ ರವಿಕೀರ್ತಿ ಬರೆಸಿದ ಐಹೊಳೆ ಶಾಸನ ಹಾಗೂ ಚೀನಿ ಪ್ರವಾಸಿ ಹ್ಯುಯನ್ ಸಾಂಗ್ನ ಬರವಣಿಗೆಗಳಿಂದ ತಿಳಿದುಬರುತ್ತೆ. ರಾಷ್ಟ್ರಕೂಟರು, ಬನವಾಸಿ ಕದಂಬರು, ಅಳೂಪರು, ಗಂಗರು, ಮೌರ್ಯರು, ಲಾಟರು, ಮಾಳ್ವರು, ಕೂರ್ಚರು ಹೀಗೆ ಅನೇಕ ರಾಜವಂಶಗಳನ್ನ ಸೋಲಿಸುವುದರ ಜೊತೆಗೆ ಉತ್ತರ ಪಥೇಶ್ವರ ಹರ್ಷವರ್ಧನನ್ನು ಕೂಡ ಸೋಲಿಸುವುದರ ಮೂಲಕ ಈ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವನ್ನ ವಿಸ್ತರಿಸುತ್ತಾರೆ. ಇನ್ನು ಪಲ್ಲವರು, ಚೋಳರು, ಪಾಂಡ್ಯರಿಂದ ಈತ ಕಪ್ಪ ಕಾಣಿಕೆಯನ್ನ ಸ್ವೀಕರಿಸುತ್ತಾನೆ. ಸಮುದ್ರಾಧಿಪತಿ ಎಂದು ಲೋಹಿನೀರ ಶಾಸನ ಈತನನ್ನ ವರ್ಣಿಸಿದೆ. ಅಂತಿಮವಾಗಿ ಈತ ಪಲ್ಲವರ ರಾಜ 1ನೇ ನರಸಿಂಹವರ್ಮನಿಂದ ಹತನಾಗ್ತಾನೆ. ಇಮ್ಮಡಿ ಪುಲಕೇಶಿಯ ಅಂತ್ಯದ ನಂತರ ಕೈಬಿಟ್ಟು ಹೋಗಿದ್ದ ಇಡೀ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವನ್ನ 13 ವರ್ಷಗಳ ನಂತರ 1ನೇ ವಿಕ್ರಮಾದಿತ್ಯ ಪಲ್ಲವರನ್ನ ಸೋಲಿಸುವುದರ ಮೂಲಕ ಪುನಃ ವಶಪಡಿಸಿಕೊಳ್ತಾನೆ. ಇನ್ನು ಈತನ ನಂತರ ವಿನಯಾದಿತ್ಯ, 2ನೇ ವಿಕ್ರಮಾದಿತ್ಯ, 2ನೇ ಕೀರ್ತಿವರ್ಮ ಹೀಗೆ ಅನೇಕ ದೊರೆಗಳು ಈ ವಂಶವನ್ನ ಆಳಿದ್ದಾರೆ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕರ್ನಾಟಕಕ್ಕೆ ಭೇಟಿ ನೀಡಿದ ಚೀನಿ ಪ್ರವಾಸಿ ಹ್ಯುಯನ್ ಸಾಂಗ್ ಕರ್ನಾಟಕವನ್ನ ಕನ್ನಡಿಗರನ್ನ ಹಾಡಿ ಹೊಗಳಿದ್ದಾನೆ. ಬಾದಾಮಿ ಚಾಲುಕ್ಯರ ರಾಜಧಾನಿ ವಾತಾಪಿಯು ಮಲಪ್ರಭಾ ನದಿ ತಂಟೆಯಲ್ಲಿದೆ. ಇಲ್ಲಿನ ಜನರು ಸತ್ಯವಂತರು, ವಿದ್ಯಾವಂತರು, ಧರ್ಮಾತ್ಮಕರು. ಇಲ್ಲಿ 100 ಮಠ, 5000 ಹೆಚ್ಚು ಧರ್ಮ ಭಿಕ್ಷುಗಳಿದ್ದಾರೆ. ಇಲ್ಲಿಯ ಜನರು ಅಭಿಮಾನಶೀಲರು, ಉಪಕಾರವನ್ನು ಎಂದಿಗೂ ಮರೆಯಲ್ಲ. ಅಪಕಾರ ಮಾಡಿದವರನ್ನ ಶಿಕ್ಷಿಸುವರು, ಶರಣಾದವರನ್ನ ರಕ್ಷಿಸುವರು. ಯುದ್ಧದಲ್ಲಿ ಇವರಿಗೆ ಸೋಲೆಂಬುದೇ ಇಲ್ಲ, ಶರಣಾಗತರಿಗೆ ಪ್ರಾಣ ರಕ್ಷಣೆ ನೀಡುವರು ಎಂದು ಮುಂತಾಗಿ ಈತ ಹೊಗಳಿದ್ದಾನೆ. ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಮುಂತಾದವುಗಳಲ್ಲಿ ಕರ್ನಾಟಕಕ್ಕೆ ಬಾದಾಮಿ ಚಾಲುಕ್ಯರ ಕೊಡುಗೆ ಅತ್ಯಮೂಲ್ಯವಾದದು. ಈ ಕುರಿತು ನಮ್ಮ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀವಿ. ಸಮಗ್ರ ಕರುನಾಡ ಚಿತ್ರದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ. ನಮ್ಮ ಕರ್ನಾಟಕದ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಸಿರಿಗನ್ನಡ ಪುಟವನ್ನ ಲೈಕ್ ಮಾಡಿ, ನಮ್ಮ ಸಿರಿಗನ್ನಡ ವಿಡಿಯೋಗಳನ್ನ ಶೇರ್ ಮಾಡಿ. ಧನ್ಯವಾದಗಳು.